ಚಿಕ್ಕೋಡಿ ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ಸಹಯೋಗದಲ್ಲಿ 74ನೇ ಸ್ವತಂತ್ರ ದಿನಾಚರಣೆಯನ್ನು ಸಡಗರದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಯುಪಿಎಸ್ಸಿಯಲ್ಲಿ 670ನೇ ರ್ಯಾಂಕ್ ಗಳಿಸಿದ ಪ್ರಿಯಾಂಕಾ ವಿಠಲ್ ಕಾಂಬಳೆ ಇವರನ್ನು ಬಸವರಾಜ ಡಾಕೆ ಅವರ ನೇತೃತ್ವದಲ್ಲಿ ಸತ್ಕರಿಸಲಾಯಿತು. ಆರ್ಟಿಕಲ್ 14 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಈಕ್ವಾಲಿಟಿ ಫಾರ್ ಆಲ್. ನಮ್ಮ ಸಂವಿಧಾನ ಭಾರತದ ಸಂವಿಧಾನ ಬಾಬಾ ಸಾಹೇಬರು ಕೊಡುಗೆ. ಬಾಬಾ ಸಾಹೇಬರು ಹೇಳ್ದಂಗೆ ಆರ್ಟಿಕಲ್ 32 ಇಟ್ ಸೇಫ್ ಗಾರ್ಡ್ಸ್ ಆಲ್ ದ ಫಂಡಮೆಂಟಲ್ ರೈಟ್ಸ್. ಇಟ್ ಸೆಲ್ಫ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂಡ್ ದಟ್ ಈಸ್ ದ ಬಿಗ್ ಕಾಂಟ್ರಿಬ್ಯೂಷನ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಆಗುತ್ತೆ. ವಿ ಆರ್ ಸೋ ಪ್ರೌಡ್ ದಟ್ ವಿ ಆರ್ ದಿ ಚಿಲ್ಡ್ರನ್ ಆಫ್ ಹಿಮ್. ವಿ ಆರ್ ದಿ ಚಿಲ್ಡ್ರನ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಜುಕೇಷನ್ ಬಹಳ ದೊಡ್ಡ ವೆಪನ್. ಎಜುಕೇಷನ್ ಅನ್ನೋದು ನಮ್ಮ ಟೂಲ್ ಆಗಿರ್ಬೇಕು. ಬಾಬಾ ಸಾಹೇಬ್ರು ಹೇಳಿದ್ರು ಶಿಕ್ಷಿತರಾಗ್ರಿ, ಸಂಘಟನೆ ಕಟ್ಟ್ರಿ, ಹೋರಾಡ್ರಿ ಅಂತ. ಆದ್ರೆ ದುರದೃಷ್ಟವಶಾತ್ ನಮ್ಮಲ್ಲಿ ಕೆಲವೊಂದು ಎಲಿಮೆಂಟ್ಸ್ ನಾವು ಮಿಸ್ಸಿಂಗ್ ಆಗ್ತಿರ್ಬೋದು. ಅಲ್ಲಿ ಇಲ್ಲಿ ಒಂದು ವ್ಯವಸ್ಥೆ ಇದೆ ಅಂದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಉಪದೇಶ ಇಟ್ಸ್ ಕಾಮನ್. ಬಟ್ ವಿ ಆರ್ ದ ಪೀಪಲ್, ನಾವು ನಮ್ಮ ಜವಾಬ್ದಾರಿ. ಎಲ್ಲಿ ಕಡಿಮೆ ಇದೆ ಅದನ್ನ ರೆಕ್ಟಿಫೈ ಮಾಡ್ಬೇಕು. ರೆಕ್ಟಿಫೈ ಮಾಡಲಿಕ್ಕೆ ಏನು ಕೊರತೆಗಳಿದೆ ಅದನ್ನ ಗುರು ಹಿರಿಯರಾದಂತ ಅವರಿಂದ ಮಾರ್ಗದರ್ಶನ ತಗೊಂಡು ನಾವು ಮತ್ತೆ ಮುಂದೆ ಹೋಗ್ಬೇಕು. ಎಲ್ಲರೂ ಶಿಕ್ಷಿತರಾಗಿ ಸಂಘಟನೆ ಕಟ್ಟ್ರಿ, ಹೋರಾಟ ಮಾಡ್ರಿ. ವಿಲ್ ಸಿ ಹೂವರ್ ಕಮ್ಸ್ ಅಗೇನೆಸ್ಟ್ ಅಸ್, ವಿಲ್ ಸಿ ಟುಗೆದರ್. ಹೇಳ್ಬೇಕಂದ್ರೆ ಟೆಂತ್ ಇಂದ ಹಿಡ್ಕೊಂಡು ಪಿ ಯು ಸಿಯಿಂದ ಹಿಡ್ಕೊಂಡು ನಾನು ಎಲ್ಲ ಗೌರ್ಮೆಂಟ್ ಫೆಸಿಲಿಟೀಸ್ ತಗೊಂಡು ಗೌರ್ಮೆಂಟ್ ಸ್ಕಾಲರ್ಶಿಪ್ ತಗೊಂಡು ಭೀಮನಗರ್ ಪ್ರೈಮರಿ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಆಗ್ಬೋದೇನ್ರಿ. ನಾ ಎಲ್ಲ ಕಡೆನೂ ಗೌರ್ಮೆಂಟ್ ಫೆಸಿಲಿಟಿ ತಗೊಂಡು ಮುಂದೆ ಹೋಗಿ ಆಮೇಲೆ ಧಾರವಾಡ ಅಂತ ಯೂನಿವರ್ಸಿಟಿನಾಗ ಓದಿ ಡೆಲ್ಲಿನಾಗ 3 ವರ್ಷ ಒಬ್ಬಕ್ಕಿನ ಹುಡುಗಿ 3 ವರ್ಷ ಇದ್ದು ಅಂತ ಚಳಿ ಬಿಸಿಲು ಎಲ್ಲ ನಾನು ಸಹಿಸ್ಕೊಂಡಿನಿ ಅಂದ್ರೆ ಬಾಬಾ ಸಾಹೇಬ್ರ ಸ್ಫೂರ್ತಿ. ಎಸ್, ಹಿ ಇಸ್ ಮೈ ಇನ್ಸ್ಪಿರೇಷನ್. ನಾವೇನ್ರಿ ಅವ್ರಿಗೆ ಎಷ್ಟೋ ಕಷ್ಟ ಬಂದಿತ್ತು, ಇಷ್ಟೆಲ್ಲ ಜನ ನಾವು ಇಲ್ಲಿ ಬಂದು 5 ದಿನ ಫಂಕ್ಷನ್ ಮಾಡತ್ತೀವಿ ಅಂದ್ರೆ ಹಿ ಇಸ್ ದ ರೀಸನ್. ಬಾಬಾ ಸಾಹೇಬ್ರಿಂದಾಗಿನೇ ನಾವು ಓದ್ತಾ ಇದ್ದೀವಿ, ಅವರಿಂದಾಗಿ ನಮ್ಗೆ ಎಷ್ಟೊಂದು ಫೆಸಿಲಿಟಿ ಸಿಕ್ತು, ಅವರಿಂದಾಗಿ ನಾವು ಕಾನ್ಸ್ಟಿಟ್ಯೂಷನ್ ಅನ್ನ ಇವತ್ತಿಗೂ ಕೂಡ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೀವು ಪ್ರಪಂಚದ ಮೂಲೆ ಮೂಲೆನ ಯಾವ ದೇಶ ಬೇಕಾದರೂ ತಗೊಳ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ದ ಲಾರ್ಜೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಇಟ್ಸ್ ಸ್ಟಿಲ್ ರನ್ನಿಂಗ್ ಸಕ್ಸಸ್ಫುಲ್. ಇವತ್ತಿನ ಬಹಳ ಜನ ಯೂತ್ ಸೇರ್ಕೊಂಡಿದ್ದೀರಿ, ಬಹಳ ಖುಷಿ ಆಗುತ್ತೆ ನನಗೆ. ಎಲ್ಲರಲ್ಲಿ ಎಂಥೂಸಿಯಾಸಮ್ ಅಂಡ್ ಎಸ್ಪಿರೇಷನ್ ನೋಡಿ, ನಮ್ಮೆಲ್ಲರಲ್ಲಿ ಒಂದು ಎಸ್ಪಿರೇಷನ್ ಇರಬೇಕು. ನಮ್ಮನ್ನ ಅವ್ರ ಪವರಿಂದ ದೂರ ಇಟ್ಟಿದ್ದಾರೆ, ಅದಕ್ಕಾಗಿ ನಾವು ದೂರ್ತಾ ಇದ್ದೀವಿ. ಅವ್ರು ನಮಗೆ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದಾರೆ ಅಂತ ಯಾವಾಗ ನಾವೇ ಆ ಪೊಸಿಷನ್ ಹೋಗಿ ಕೂರ್ತೀವಿ. ದೇರ್ ಇಸ್ ನೋ ಒನ್ ಟು ಡಿಸ್ಕ್ರಿಮಿನೇಟ್ ಅಗೇನ್ಸ್ಟ್ ಅಸ್. ವಿ ಹ್ಯಾವ್ ಟು ಕಮ್ ಟು ಪವರ್. ಪೊಲಿಟಿಕ್ಸ್ ನಾವು ಬರ್ಬೇಕು ಜಾಸ್ತಿ ನಮ್ ಜನ. ಬಹಳಷ್ಟು ಪಕ್ಷಗಳು ಅಥವಾ ಐ ಡೋಂಟ್ ವಾಂಟ್ ಟು ನೇಮ್ ದೆಮ್ ಆರ್ ಐ ಡೋಂಟ್ ವಾಂಟ್ ಟು ನೇಮ್ ಎನಿ ಪರ್ಸನಾಲಿಟಿ, ದೇ ಆರ್ ಡಿವೈಡಿಂಗ್ ಅಸ್. ದ ಕಮ್ಯುನಿಟಿ ಇಸ್ ಗೆಟಿಂಗ್ ಡಿವೈಡೆಡ್. ಇಟ್ ಶುಡ್ ನಾಟ್ ಹ್ಯಾಪನ್. ನಾವು ಡಿವೈಡ್ ಆಗ್ಬಾರ್ದು. ಹೋಲ್ ಕಮ್ಯುನಿಟಿ ಬಂದಿರಬೇಕು. ಅದೇನು ರಿಸರ್ವ್ಡ್ ಪೋಸ್ಟ್ ಅದ. ವಿತ್ ಗ್ರೇಸ್ ಆಫ್ ಬಾಬಾ ಸಾಹೇಬ್ ದೇರ್ ಆರ್ ರಿಸರ್ವ್ಡ್ ಕಾನ್ಸ್ಟಿಟ್ಯುಯನ್ಸೀಸ್. ಆಲ್ ಆಫ್ ಅಸ್ ನೋ, ಎಲ್ಲರಿಗೂ ಗೊತ್ತು ಮೀಸಲಾತಿ ಏನು ಸ್ಥಾನ ಇದ್ದಾವೆ. ಅದರೊಳಗೂ ಕೂಡ ಕಮ್ಯುನಿಟಿ ಒಕ್ಕಟ್ಟಾಗಿ ಒಬ್ಬರು ನಿಲ್ಲಿಸಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರು ಒಬ್ಬರನ್ನು ಗೆಲ್ಲಿಸಿ. ನಾವು ಜಾಸ್ತಿ ಜಾಸ್ತಿ ಜನ ನಾವೇ ಹೋಗಿ ಪಾರ್ಲಿಮೆಂಟ್ನಾಗ ಕುಂತ್ರೆ ಲಾ ಮಾಡೋದು ನಾವೇ ಲಾ ಮಾಡ್ತೀವಿ ಪಾರ್ಲಿಮೆಂಟ್ನಾಗ. ನಮ್ಮ ಜನ ಜಾಸ್ತಿ ಮುಂದೆ ಬರಬೇಕು, ನಮ್ಮ ಜನನೇ ಲಾ ಮಾಡಬೇಕು. ಆವಾಗ ದೇರ್ ವಿಲ್ ಬಿ ನೋ ಡಿಸ್ಕ್ರಿಮಿನೇಷನ್. ಇಷ್ಟು ತಲೆತಲಾಂತರದಿಂದ ನಾವು ದಬ್ಬಾಳಿಕೆಗೆ ಒಳಗಾಗಿ ನಮ್ಗೆ ಗೊತ್ತದ. ನಾವು ಅಕಸ್ಮಾತ್ ಅಧಿಕಾರಕ್ಕೆ ಬಂದ್ರೆ ನಾವು ಯಾರಿಗೂ ದಬ್ಬಾಳಿಕೆ ಮಾಡಲ್ಲ, ಅದಂತೂ ಶತಸಿದ್ಧ. ಸೊ ನಾವು ಮೊದಲು ಅಧಿಕಾರಕ್ಕೆ ಬರಬೇಕು. ನಾವು ಪಾರ್ಲಿಮೆಂಟ್ಗೂ ಹೋಗಬೇಕು, ರಾಷ್ಟ್ರಪತಿ ಭವನಕ್ಕೂ ಹೋಗಬೇಕು, ವಿಧಾನಸಭೆಗಳಿಗೂ ಹೋಗಬೇಕು, ವಿಧಾನ ಪರಿಷತ್ಗಳಿಗೂ ಹೋಗಬೇಕು, ಎಲ್ಲ ಕಲೆಕ್ಟ್ರೇಟ್ ಆಫೀಸರ್ಗಳನ್ನೂ ಇರಬೇಕು. ಸರ್ ಹೇಳ್ತಾ ಇದ್ರಿ ನೀವು ಕಾಂಬ್ಲೆ ಅಂತ ಹೇಳಿ ಸರ್ ನೇಮ್ ಕಂಡ್ರೆ ಡಿಸ್ಕ್ರಿಮಿನೇಷನ್ ಮಾಡ್ತಾರಾ ಏನಂತ ಹೇಳಿ. ನನ್ನ ಮ್ಯಾಲಿನವ್ರು ನನ್ಗೆ ವಿಸಿಟ್ ಮಾಡೋರು ಇನ್ನೊಬ್ರು ಕಾಂಬ್ಳೆ ಅಂತಿದ್ದು. ನಮ್ದು ಯಾರೋ ಚೀಫ್ ಮಿನಿಸ್ಟರು, ಪ್ರೈಮ್ ಮಿನಿಸ್ಟರು, ಅವರು ನಮ್ಮ ಕಮ್ಯುನಿಟಿ ಅವರೇ ಆದರೆ ಯಾರು ಡಿಸ್ಕ್ರಿಮಿನೇಟ್ ಮಾಡ್ತಾರೆ? ಸೊ ನಮ್ಗೆ ಯಾವುದು ಲಿಮಿಟ್ ಆಗಿರಬಾರ್ದು. ಈ ಲಿಮಿಟನ್ನು ನಮಗೆ ಕ್ರಾಸ್ ಮಾಡಲಿಕ್ಕೆ, ಈ ಎಲ್ಲ ಬ್ಯಾರಿಯರ್ಸನ್ನು ಕ್ರಾಸ್ ಮಾಡಲಿಕ್ಕೆ ನಮಗಿರೋ ಪವರ್ಫುಲ್ ಟೂಲ್ ದ್ಯಾಟ್ ಈಸ್ ಎಜುಕೇಷನ್. ಆ್ಯಂಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಸ್ಟ್ರೆಸ್ ಮಾಡಿದ್ದು ಅದನ್ನೇ ಎಜುಕೇಷನ್. ಮೊದಲು ಓದ್ರಿ, ನಮ್ಗೆ ಯಾವ ಧರ್ಮನೂ ಬೇಕಿಲ್ಲ, ಯಾವ ದೇವರು ಬೇಕಿಲ್ಲ, ಯಾವ ಜಾತಿ ಮತ ಅದು ಇದು ಡಿವೈಡು ಬೇಕಿಲ್ಲ. ನಾವೆಲ್ಲ ವರ್ಷಿಪ್ ಮಾಡಬೇಕಾಗಿರೋದು ಒಂದೇ, ಅದು ಅಂಬೇಡ್ಕರು, ಅದು ನಮ್ಮ ಸಂವಿಧಾನ, ಅದು ನಮ್ಮ ಶಿಕ್ಷಣ. ವರ್ಷಿಪ್ ಯುವರ್ ಬುಕ್ಸ್, ವರ್ಷಿಪ್ ಯುವರ್ ಬುಕ್ಸ್, ಸ್ಟಡಿ ಯುವರ್ ಬುಕ್ಸ್ ವಿತ್ ಲಾಟ್ ಆಫ್ ಡೆಡಿಕೇಶನ್, ಹಾರ್ಡ್ ವರ್ಕ್ ಅಂಡ್ ಗ್ರಾಟಿಟ್ಯೂಡ್. ಈ ಪ್ರಿಯಾಂಕಾ ಕಾಂಬ್ಳೆ ಅವರು ಈ ನಮ್ಮ ಯುವ ಘಟಕ ಬಂದಿದ್ದೀರಲ್ಲ, ಇವೊಂದು ಮಾದರಿ ಆಗ್ಬೇಕು.
ಇವರು ನೋಡಿ ನಾವು ನಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯ ನಾವು ಯಾವ ಟೈಪ್ ಮಾಡ್ಕೊಳ್ಬೇಕು ಅಂತ ಯಾವ ಟೈಪ್ ನಾವು ಹೋದ್ರೆ ನಾವು ಯಶಸ್ವಿಯಾಗ್ತೀವಿ. ಬಾಬಾ ಸಾಹೇಬ್ ಅವರು ಒಂದು ಲೇಖನದಾಗ ಒಂದು ಬುಕ್ದೊಳಗೆ ಹೇಳಿದಾರ, ನನ್ನನ್ನು ತಲೆ ತಗ್ಗಿಸಿ ಓದು, ನಾನು ನಿನ್ನನ್ನು ತಲೆ ತಗ್ಗಿಸಿ ನಾ ತೋರಿಸ್ತೀನಿ ಅಂತ ಬಾಬಾ ಸಾಹೇಬ್ರ ಲೇಖನದಲ್ಲಿ ಹೇಳಿದರು. ಆ ಒಂದು ಬಾಬಾ ಸಾಹೇಬ್ರ ಸಿದ್ಧಾಂತವನ್ನು ಬಾಬಾ ಸಾಹೇಬ್ರನ್ನು ಹಾಕಿಕೊಂಡ ಒಂದು ಮಾರ್ಗವನ್ನು ಏನು ಪ್ರೇಮ ಕಾಂಬೆ ಮಾಡಿ ತೋರಿಸಿರಲ್ಲ. ಇದು ನಮ್ಮೆಲ್ಲರಿಗೆ ಹೆಮ್ಮೆ ಪಡುವಂತ ಒಂದು ಸಂಗತಿ. ಇದೇ ಪ್ರಕಾರ ಒಂದು ಶಿಲ್ಪತೆ ಒಬ್ಬ ಮೂರ್ತಿ ತಯಾರಬೇಕಾದ್ರೆ ಅದ್ರ ಹಿನ್ನೆಲೆ ಎಷ್ಟೋ ಹಿರಿಯರಿದ್ದಿರ್ತಾರ. ಅಂತ ಒಂದು ಸ್ಥಾನ ತುಂಬಿದಂತ ನನ್ನ ಆತ್ಮೀಯ ಮಿತ್ರರಾದಂತ ನಮ್ಮ ಸಹೋದರಂತ ಪ್ರಕಾಶ್ ಲೋಕನವರ ಇವರೊಂದು ಶ್ರೇಯಸ್ಸಿಗೆ ಅವರು ಬೆಂಬಲ ಆಗಿದ್ದಾರೆ. ಅವರಿಗೂ ನಮ್ಮ ಸಂಘಟನೆ ಸಂಘದ ಒಂದು ಮನರ್ಪಣೆ ಅವ್ರಿಗೆ ತಮ್ಮ ದಲಿತ ಸಂಘಟನೆ ಪರವಾಗಿ ನಾನು ಮಾಡಬೇಕಂತ ನಾನು ಇಚ್ಛಾಪಟ್ಟಿದ್ದೀನಿ. ದಯಮಾಡಿದಂತ ಸ್ವೀಕರಿಸಬೇಕು. ಕಾರ್ಯಕ್ರಮಕ್ಕೆ ಮಾನವ ಬಂಧುತ್ವ ವೇದಿಕೆಯ ಮುಖಂಡರಾದ ಜೀವನ್ ಮಾಂದ್ರೇಕರ್, ಉದಯ್ ವಾಗ್ಮೋರೆ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಗುರುರಾಜ್, ಜ್ಯೋತಿ, ರಾವ್ ಸಾಹೇಬ್ ಪಕೀರೆ, ಸುದರ್ಶನ್ ತಮ್ಮನ್ನವರ್, ಶ್ರೀಮಂತ್ ಮಾಳ್ಗೆ, ಸುಜಾತಾ ಕಾಂಬ್ಳೆ, ಶಶಿಕಾಂತ್ ಪಕೀರೆ, ಮಧುಕರ್ ಮಜಲಟ್ಟಿ, ಕರಪ್ಪ ಹುಕ್ಕೇರಿ, ರಾಹುಲ್ ದೇವೃಷಿ, ಪ್ರಶಾಂತ್ ಬ್ಯಾಳಿ ಸೇರಿದಂತೆ ಭೀಮನಗರದ ಯುವಕರು ಹಾಗೂ ಚಿಕ್ಕೋಡಿ ತಾಲೂಕಿನ ವಿವಿಧ ದಲಿತ ಮುಖಂಡರು ಪಾಲ್ಗೊಂಡಿದ್ದರು.